ವಸ್ತೆ ವಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಈ ಬಾರಿ ನಾನು ಆಯ್ಕೆ ಮಾಡಿಕೊಂಡಿರುವ ಪುಸ್ತಕ ರೂಪದರ್ಶಿ ಕೆವಿ ಅಯ್ಯರ್ ಅವರು ಬರೆದ ಪುಸ್ತಕ. ಕನ್ನಡ ಕಾದಂಬರಿ ಸಾಹಿತ್ಯವನ್ನು ಕುರಿತು ಬರೆಯುವವರು ಮರೆಯಲಾಗದ ಮರೆಯಬಾರದ ಹೆಸರುಗಳಲ್ಲಿ ಪ್ರೊಫೆಸರ್ ಕೆವಿ ಅಯ್ಯರ್ ಅವರದು ಒಂದು. ಅವರು ಬರೆದದ್ದು ಮೂರೇ ಕಾದಂಬರಿ, ಶಾಂತಲಾ, ರೂಪದರ್ಶಿ ಮತ್ತು ಲೀನಾ. ಮೂರನೆಯದು ರೂಪದರ್ಶಿಯದೇ ಶಾಖೆ, ಆದ್ದರಿಂದ ವಾಸ್ತವವಾಗಿ ಅಯ್ಯರ್ ಅವರ ಕಾದಂಬರಿ ಎರಡೇ ಅನ್ನಬೇಕು. ತಮ್ಮ ಎರಡೇ ಕಾದಂಬರಿಗಳಿಂದ ಆ ಪ್ರಕಾರಕ್ಕೆ ಅವರು ಸಲ್ಲಿಸಿದ ಕಾಣಿಕೆ ಮಹತ್ವದ್ದು. ಹೊಯ್ಸಳ ಸಾಮ್ರಾಜ್ಞಿ ವಿಷ್ಣುಕಾಂತೆ ಶಾಂತಲೆಯನ್ನು ಕುರಿತ ಅಯ್ಯರವರ ಕಾದಂಬರಿ ಕಾದಂಬರಿ ಸಾಹಿತ್ಯದಲ್ಲಿ ಶಾಶ್ವತವಾಗಿ ಬೆಳಗುತ್ತಿರುತ್ತದೆ. ಅದೇ ವಸ್ತುವನ್ನು ಕುರಿತು ಅನಂತರ ಇತರ ನಾಲ್ಕಾರು ಕೃತಿಗಳು ಬಂದಿದ್ದರೂ ಅಯ್ಯರ್ ಅವರ ಶಾಂತಲಾ ಕಾದಂಬರಿಯದ ಸೊಗಸು, ಉದಾತ್ತತೆ, ಭವ್ಯತೆ ಕೇವಲ ಆ ಕೃತಿಗಷ್ಟೇ ಸೀಮಿತವಾಗಿ ಉಳಿಯಬಲ್ಲ ವೈಶಿಷ್ಟ್ಯವದ್ದಾಗಿದೆ. ಹಾಗೆಯೇ ರೀಡರ್ಸ್ ಡೈಜೆಸ್ಟ್ ಇಂಗ್ಲಿಷ್ ಮಾಸಪತ್ರಿಕೆಯಲ್ಲಿ ಎಂದೂ ಪ್ರಕಟವಾದ ಒಂದು ಒಂದೂವರೆ ಪುಟ ಅಡಕದ ಕಿರುಗತೆಯ ಆಧಾರದ ಮೇಲೆ ಯುರೋಪಿಯನ್ ಶಿಲ್ಪಕಲೆಯ ಪರಮಾಚಾರ್ಯನೆಂದು ಪ್ರಖ್ಯಾತನಾದ ಮೈಕಲ್ ಏಂಜಲೋವಿಗೆ ಫ್ಲಾರೆನ್ಸ್ ನಗರದ ಚರ್ಚಿನಲ್ಲಿ ಯೇಸುವಿನ ಜೀವನಕ್ಕೆ ಸಂಬಂಧಿಸಿದ ಕಲಾಸೃಷ್ಟಿಯ ಹಿನ್ನೆಲೆಯಲ್ಲಿ ಬಾಲ ಯೇಸುವನ್ನು ಯೇಸುವಿಗೆ ಮುಂದೆ ದ್ರೋಹ ಬಗೆದ ಜೂದಾಸನನ್ನು ಚಿತ್ರಿಸುವಲ್ಲಿ ಒದಗಿ ಬಂದ ಒಬ್ಬನೇ ರೂಪದರ್ಶಿ ಎರ್ನೆಸ್ಟೋವಿನ ಜೀವಿತದ ಏರು ಬೀಳುಗಳನ್ನು ಅತ್ಯಂತ ಮನೋಜ್ಞವಾಗಿ ಚಿತ್ರಿಸಿರುವ ಕಾದಂಬರಿ ರೂಪದರ್ಶಿ. ರೂಪದರ್ಶಿಗಳ ನೆವದಲ್ಲಿ ಅಲ್ಲಿ ಮೈಕೆಲ್ ಏಂಜಲೋ ಅನ್ವೇಷಿಸುವುದು ಒಳಿತು ಕೆಡುಕುಗಳ ಸ್ವರೂಪವನ್ನು, ಅವುಗಳ ಆವಿಷ್ಕಾರಕ್ಕೆ ಕಾರಣವಾಗುವ ಜೀವನ ಪರಿಸ್ಥಿತಿಯನ್ನು, ಅಯ್ಯರ್ ಅವರ ಅದ್ಭುತ ಕಲ್ಪನಾ ಕೌಶಲ್ಯ, ಕಾದಂಬರಿ ರಚನಾ ಸಾಮರ್ಥ್ಯ ರೂಪದರ್ಶಿಯಲ್ಲಿ ತನ್ನ ಪರಾಕಾಷ್ಠೆಯನ್ನು ಮುಟ್ಟಿದೆ. ಆದುದರಿಂದಲೇ ಗದೆಯನ್ನು ಹೇಗೆಂದರೆ ಹಾಗೆ ತಿರುಗಿಸಬಲ್ಲ ಕೈ ಲೇಖನಿಯನ್ನು ಹಾಗೆ ತಿರುಗಿಸಬಲ್ಲದು ಎಂಬ ಸಂಗತಿ ಮೋಹಕವಾಗಿದೆ ಎಂಬ ಡಿವಿಜಿ ಅವರ ಪ್ರಶಂಸೆ ಮಾತನ್ನು ಅಯ್ಯರ್ ಅವರ ಕಾದಂಬರಿಗಳಿಗೂ ಅನ್ವಯಿಸಬಹುದು. ರೂಪದರ್ಶಿ ಎಲ್ಲರೂ ಓದಿ ಆಸ್ವಾದಿಸಲೇಬೇಕಾದ ಒಂದು ಕಾದಂಬರಿ. ಕೆವಿ ಅಯ್ಯರ್ ಅವರ ವಿಜ್ಞಾಪನೆ ಏಪ್ರಿಲ್ 1950 ವ್ಯಾಯಾಮ ಶಾಲೆ ಬೆಂಗಳೂರು 2. 1942 ಇಸವಿ ಏಪ್ರಿಲ್ ತಿಂಗಳಿನಲ್ಲಿ ಪ್ರಚುರವಾದ ರೀಡರ್ಸ್ ಡೈಜೆಸ್ಟ್ ಎಂಬ ಅಮೆರಿಕದ ಮಾಸಪತ್ರಿಕೆ ದ ಫೇಸ್ ಆಫ್ ಜೂಡಸ್ ಇನ್ಸ್ಕ್ಯಾರಿಯೋಟ್ ಎಂದು ಮುಕ್ಕಾಲು ಪುಟದಷ್ಟು ಒಂದು ಕತೆ ಇತ್ತು. ಅದರಲ್ಲಿನ ಪಾತ್ರಗಳು ಎರಡೇ. ಯಾರೋ ಒಬ್ಬ ಕಲಾವಂತ ಶಿಲ್ಪಿ ಅವನಿಗೆ ರೂಪದರ್ಶಿಯಾಗಿ ಸಿಕ್ಕಿದ ಒಬ್ಬ ಬೀದಿ ಹುಡುಗ. ಕಥೆಯೂ ಬಹು ಚಿಕ್ಕದು. ಅದನ್ನು ಓದಿದಾಗ ಕಥಾವಸ್ತು ಚೆನ್ನಾಗಿದೆ, ಒಂದು ಪುಟದಲ್ಲಿರುವ ಇದನ್ನು 8-10 ಪುಟಗಳ ಪುಟ್ಟ ಕಥೆಯಾಗಿ ಕನ್ನಡದಲ್ಲಿ ಬರಬಹುದು ಎನ್ನಿಸಿತು. ಬರೆಯುವುದಕ್ಕೆ ತೊಡಗಿದಾಗ ಹೀಗೆ ಈಗ ಇರುವ ಸ್ಥಿತಿಗೆ ಬೆಳೆಯಿತು. ನನ್ನ ಮನಸ್ಸಿಗಾಗಲಿ ಲೇಖನಿಗಾಗಲಿ ತಡೆಯಿಲ್ಲದೆ ಶ್ರಮವಿಲ್ಲದೆ ಕತೆ ಈ ರೂಪ ತಾಳಿತು. ಮೂಲದಲ್ಲಿನ ಶಿಲ್ಪಿ ಮತ್ತು ರೂಪದರ್ಶಿ ಹೊರತು ಉಳಿದ ಎಲ್ಲ ಪಾತ್ರಗಳು ನನ್ನ ಮನಸ್ಸೃಷ್ಟಿ. ಯಾವುದೊಂದು ಉದ್ದೇಶದಿಂದ ಈ ಕತೆ ಬರೆಯಲಿಲ್ಲ. ಇದು ಏನು ಸಾಧಿಸಬಲ್ಲದು ಎಂಬುದನ್ನು ನಾನು ಅರಿಯೆ. ಮನಸ್ಸಿನಲ್ಲಿ ಮೂಡಿದುದನ್ನು ಇನ್ನೂ ಚೆನ್ನಾಗಿ ಚಿತ್ರಿಸಲು ನನ್ನ ಭಾಷೆಗೆ ಲೇಖನಿಗೆ ಸಾಮರ್ಥ್ಯ ಏನೇನೋ ಸಾಲದಾಯಿತು. ರೀಡರ್ಸ್ ಡೈಜೆಸ್ಟ್ ಪತ್ರಿಕೆಯ ಈ ಕಥೆಯ ತಲೆ ತುದಿಗೆ ಹೂ ರೋಡ್ ದಿಸ್ ಎಂದು ಇತ್ತು. ಈಗ ಈ ಕಥೆಯನ್ನು ಓದಿದವರಿಗೆ ಏನಾದರೂ ಹಾಗೆ ಅನಿಸಿದರೆ ಅದರ ಹೊಣೆ ನನ್ನದಲ್ಲ. ಈ ಬರಹವನ್ನು ಅಚ್ಚು ಮಾಡಿಸಿದ ಮಿತ್ರರು ಶ್ರೀ JP ರಾಜರತ್ನಂ ಅವರದು. ಕೆವಿ ಅಯ್ಯರ್. ಇನ್ನು ಕಾದಂಬರಿಯ ವಾಚನವನ್ನು ಪ್ರಾರಂಭಿಸುತ್ತೇನೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಾಸ್ತುಶಿಲ್ಪ ಪ್ರಪಂಚದ ಬಹು ಸುಂದರವಾದ ಪಟ್ಟಣಗಳಲ್ಲಿ ಫ್ಲಾರೆನ್ಸ್ ನಗರವೂ ಒಂದು. ಇದು ಇಟಲಿಯಲ್ಲಿದೆ. ಕ್ಯಾಥಲಿಕ್ ಕ್ರಿಸ್ತ ಮತದವರ ಹಿಂದಿನ ಕಾಲದ ಶಿಲ್ಪಕಲೆ ಚಿತ್ರಕಲೆಗಳಿಗೆ ತೌರೂರು ಈ ಫ್ಲಾರೆನ್ಸ್. ತನ್ನ ಅಂದಿನ ವೈಶಿಷ್ಟ್ಯವನ್ನು ಈ ಪಟ್ಟಣ ಇನ್ನೂ ಕಾಪಾಡಿಕೊಂಡು ಬಂದಿದೆ. ಈ ಪಟ್ಟಣದಲ್ಲಿ ಒಂದು ಬಲು ಸುಂದರವಾದ ಕ್ರಿಸ್ತ ದೇವಾಲಯವಿದೆ. ಇದನ್ನು ಕಟ್ಟಿ 500 ವರ್ಷಗಳ ಮೇಲಾಯಿತು. ಕಟ್ಟುವುದಕ್ಕೆ ಬಹಳ ಹಣ ಸಾರ್ಥಕವಾಯಿತು. ದೇವಾಲಯದ ಒಳಗೆ ಗೋಡೆಗಳ ಮೇಲೆ ಮೇಲ್ಚಾವಣಿಯಲ್ಲಿ ಕ್ರಿಸ್ತನ ಜೀವನ ಚರಿತ್ರೆಯನ್ನು ಬಣ್ಣಗಳಿಂದ ಮನೋಹರವಾಗಿ ಚಿತ್ರಿತವಾಗಿದೆ. ಖ್ಯಾತರಾಗಿದ್ದ ಅನೇಕ ಚಿತ್ರಗಾರರ ಕೈವಾಡ ಅಲ್ಲಿ ಇಲ್ಲಿ ಕಂಡುಬಂದರೂ ಆಗಿನ ಕಾಲದಲ್ಲಿ ವಿಶ್ವಕಲಾ ಚಕ್ರವರ್ತಿ ಎಂದು, ಚಿತ್ರಕಲಾ ಸಾರ್ವಭೌಮನೆಂದು ವಿಶಾಲ ಕೀರ್ತಿಯನ್ನು ಪಡೆದಿದ್ದ ಮೈಕೆಲ್ ಆಂಜಲೋ ಚಿತ್ರಿಸಿರುವ ಕ್ರಿಸ್ತನ ಜೀವನ ಚರಿತ್ರೆಯ ಚಿತ್ರಗಳು ಅನುಪಮ, ಅದ್ವಿತೀಯ. ಹೆಚ್ಚು ಅನುಭವವುಳ್ಳ ಕಲಾವಿಮರ್ಶಕರಿಗೆ ಮಾತ್ರ ಮೈಕೆಲ್ ಆಂಜಲೋ ಬರೆದಿರುವ ಈ ಚಿತ್ರಗಳಲ್ಲಿ ಕಾಲದಲ್ಲೂ ಕ್ರಮದಲ್ಲೂ ಒಂದು ವಿಚ್ಛಿತ್ತಿ ಕಂಡುಬರುವುದು. ಆ ವಿಚ್ಛಿತ್ತಿಗೆ ಒಂದು ದೊಡ್ಡ ಕಾರಣವೂ ಉಂಟು. ಈ ದೇವಾಲಯದ ಕಟ್ಟಡ ಪೂರ್ಣವಾದ ನಂತರ
ಆಲಯದ ಧರ್ಮದರ್ಶಿಗಳು ಸಭೆಗೂಡಿ ಭವ್ಯವಾದ ಈ ಆಲಯದಲ್ಲಿ ಕ್ರಿಸ್ತನ ಜೀವನ ಚರಿತ್ರೆಯನ್ನೆಲ್ಲ ಬಲು ಚೆನ್ನಾಗಿ ಚಿತ್ರಿಸಬೇಕೆಂದು ನಿರ್ಧರಿಸಿ ಆಗ್ಗೆ ಶಿಲ್ಪಕಲಾ ಚಿತ್ರಕಲಾ ಸಾರ್ವಭೌಮನೆಂದು ಖ್ಯಾತಿ ಪಡೆದಿದ್ದ ಆ ಊರಿನವನೇ ಆದ ಮೈಕೆಲ್ ಆಂಜಲೋವಿನಿಂದಲೇ ಈ ಕಾರ್ಯ ಆಗ ಮಾಡಿಕೊಡಬೇಕು ಎಂದು ನಿರ್ಧರಿಸಿ ಈ ಕಲಾವಿದನನ್ನು ತಮ್ಮ ದೇವಾಲಯಕ್ಕೆ ಬರಮಾಡಿಕೊಂಡರು. ಮೈಕೆಲ್ ಅತಿಶಯವಾದ ದೈವಭಕ್ತ. ಕ್ರಿಸ್ತನಲ್ಲಿ ತನಗಿದ್ದ ಅಪಾರ ವ್ಯಕ್ತಿ ವಿಶ್ವಾಸಗಳನ್ನು ಚಿತ್ರಕಲೆಯಲ್ಲೂ ಶಿಲ್ಪಕಲೆಯಲ್ಲೂ ನಿದರ್ಶಿಸಿದ್ದ. ತನ್ನ ಜೀವಮಾನದಲ್ಲಿ ಒಮ್ಮೆ ಕ್ರಿಸ್ತನ ಚರಿತ್ರೆಯನ್ನೆಲ್ಲ ಮನತಳೆಯುವಂತೆ ಭಕ್ತಿ ವಿಶ್ವಾಸ ಉಕ್ಕಿ ಹರಿಯುವಂತೆ ಜಾತಿಭ್ರಷ್ಟರಿಗೂ ದೈವಭ್ರಷ್ಟರಿಗೂ ಸಹ ಧರ್ಮಾಸಕ್ತಿ ಉದಿಸುವಂತೆ ಚಿತ್ರಿಸಬೇಕೆಂಬ ಆಶೆ ಮೈಕೆಲ್ಗೂ ಇತ್ತು. ಆ ಆಶೆ ಈಗ ತಾನಾಗಿಯೇ ಕೈಗೂಡುವ ಕಾಲ ಬಂದಿತೆಂದು ಮೈಕೆಲ್ ಚಿತ್ರಗಳನ್ನು ಬರೆಯುವುದಕ್ಕೆ ಬಹು ಸಂತೋಷದಿಂದ ಒಪ್ಪಿಕೊಂಡ. ಮೈಕೆಲ್ ಉತ್ಸಾಹಶಾಲಿ, ಭಾವುಕ, ಕಷ್ಟ ಸಾಧ್ಯವಾದರೂ ಮಹಾ ಉದಾತ್ತ ಧ್ಯೇಯಗಳನ್ನು ಹಿಡಿದು ಹೋಗುವವನು. ನಿಷ್ಠೆಗಾಗಿ ತನ್ನ ಐಹಿಕ ದೈಹಿಕ ಸುಖ ಸಂತೋಷಗಳನ್ನು ಶುದ್ಧಾಂಗವಾಗಿ ನಿರ್ಲಕ್ಷಿಸುವವನು. ಕೆಲಸ ಹಿಡಿದು ಕುಳಿತರೆ ಹೊರಗಿನ ಪ್ರಪಂಚವೇ ಅವನ ಪಾಲಿಗೆ ಶೂನ್ಯ. ಚಿತ್ತಪ್ರಜ್ಞನಂತೆ ಕೆಲಸದಲ್ಲಿ ತಲ್ಲೀನನಾಗುತ್ತಿದ್ದ. ಅವನು ಬರೆದ ಚಿತ್ರಗಳಲ್ಲಿ ಕೆತ್ತಿದ ಶಿಲ್ಪಗಳಲ್ಲಿ ಕುಂದುಕೊರತೆ ಕಂಡವರು ಆಗಿನ ಕಾಲದಲ್ಲಿ ಯಾರೂ ಇರಲಿಲ್ಲ. 500 ವರ್ಷಗಳು ಆಗಿ ಹೋದ ಈ ಕಾಲದಲ್ಲೂ ಯಾರೂ ಇಲ್ಲ. ಧರ್ಮದರ್ಶಿಗಳಿಗೂ ಮೈಕೆಲ್ನಿಗೂ ಈ ವಿಷಯದಲ್ಲಿ ಒಂದು ಅಪೂರ್ವವಾದ ಒಪ್ಪಂದವಾಯಿತು. ಚಿತ್ರಗಳನ್ನು ಪೂರೈಸಲು ಕಾಲದ ಮಿತಿ ಇಲ್ಲ. 1-2 ವರ್ಷಗಳಲ್ಲಿ ಪೂರೈಸಬಹುದು ಅಥವಾ 10-20 ವರ್ಷಗಳಾದರೂ ಆಗಬಹುದು. ಅಷ್ಟರಲ್ಲಿ ಅಕಸ್ಮಾತ್ತಾಗಿ ಪ್ರತಿಕೂಲಗಳಾದರೆ, ಚಿತ್ರಗಳು ಅರೆಬರೆಯಾಗಿ ನಿಂತರೆ ಅದಕ್ಕೆ ಮೈಕೆಲ್ ಹೊಣೆಯಲ್ಲ. ಚಿತ್ರಗಳು ಹೀಗೆಯೇ ಇರಬೇಕೆಂಬ, ಇಷ್ಟೇ ಇರಬೇಕೆಂಬ ಕಟ್ಟಳೆಗಳು ಇಲ್ಲ. ಚಿತ್ರಗಳನ್ನು ಪೂರೈಸುವವರಿಗೆ ಎಷ್ಟೇ ವರ್ಷಗಳಾಗಲಿ, ಮೈಕೆಲ್ನ ಅಂತಸ್ತಿಗೆ ತಕ್ಕ ಜೀವನಕ್ಕೆ ಬರಬೇಕಾದ, ಜೀವನಕ್ಕೆ ಬೇಕಾಗುವ ದ್ರವ್ಯ ವಸ್ತು ಇವುಗಳನ್ನು ಸಂಘದವರು ಒದಗಿಸಿಕೊಂಡು ಬರತಕ್ಕದ್ದು. ಅಲ್ಲದೆ ಚಿತ್ರ ಬರೆಯುವುದಕ್ಕೆ ಬೇಕಾದ ಸಲಕರಣೆಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಒದಗಿಸತಕ್ಕದ್ದು. ಈ ಚಿತ್ರಗಳಿಗೆ ಸಂಘದವರು ಮೈಕೆಲ್ಗೆ ಏನೊಂದು ಪುರಸ್ಕಾರವನ್ನು ಕೊಡಬೇಕಾದುದು ಇಲ್ಲ. ಕರ್ತನ ಸೇವೆಯೆಂದೇ ಮೈಕೆಲ್ ಈ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡತಕ್ಕದ್ದು. ಈ ನಿಬಂಧನೆಗಳೇ ಆ ಒಪ್ಪಂದದ ತಿರುಳು. ಸಂಘದವರು ಆ ನಿಯಮ ಅನುಬಂಧನೆಗಳಿಗೆಲ್ಲ ಸಂತೋಷದಿಂದ ಒಪ್ಪಿಕೊಂಡು, ಹಾಗೇ ಆಗಲಿ ಮಹಾರಾಯ, ನೀನು ಮನಸ್ಸಿಟ್ಟು 4-6 ಚಿತ್ರಗಳನ್ನು ಬರೆದರೆ ಅದೇ ಮಹಾಭಾಗ್ಯ. ಈ ದೇವಾಲಯಕ್ಕೆ ಅತಿಶಯವಾದ ಸೌಂದರ್ಯ. ಕರ್ತನಲ್ಲಿ ನಿನಗಿರುವ ಭಕ್ತಿ ವಿಶ್ವಾಸಗಳನ್ನು ನಾವು ಅರಿಯದವರೇ ಎಂದು ಮೈಕೆಲ್ನನ್ನು ಹೊಗಳಿದರು. ಈ ಚತುರ ಚಿತ್ರಕನಿಗೆ ಬೇಕಾದ ಸಕಲ ಸಾಧನ ಸಾಮಗ್ರಿಗಳನ್ನು ಸಂಘದವರು ಬಲು ಬೇಗನೆ ಒದಗಿಸಿಕೊಟ್ಟರು. ಮೈಕೆಲ್ ಅತಿಶಯ ಉತ್ಸಾಹದಿಂದ ತನ್ನ ಕಾರ್ಯದಲ್ಲಿ ತೊಡಗಿದ. ಇಹ ಜನ್ಮದ ಉದ್ದೇಶವೇ ಇದೆಂಬ ಭಾವನೆ ಎಂದಿದ್ದ ಮೈಕೆಲ್ನಿಗೆ ಕೈ ಅವಿಚ್ಛಿನ್ನವಾಗಿ ಸಾಗತೊಡಗಿತು. ಅವನು ಬರೆಯಲು ಮೊದಲಿಟ್ಟದ್ದು ಕ್ರಿಸ್ತನ ಜೀವನ ಚರಿತ್ರೆಯ ಆದಿಪರ್ವ. ಮೊದಲನೆಯ ಚಿತ್ರವೇ ಪವಿತ್ರಾತ್ಮನ ತಾಯಿ ಮರಿಯಳು ಕ್ರಿಸ್ತನನ್ನು ಹೊತ್ತು ಪೂರ್ಣ ಗರ್ಭಿಣಿಯಾಗಿದ್ದಾಗ. ಯೂಸಫನ ಸಂಗಡ ನಜರೇತ್ ನಗರದಿಂದ ಬೆತ್ಲಹೆಮ್ ನಗರಕ್ಕೆ ಅಲ್ಲಿನ ವಾರ್ಷಿಕ ಉತ್ಸವಾದಿಗಳನ್ನು ನೋಡಲು ಹೋಗುತ್ತಿರುವುದು. ಎರಡನೆಯ ಚಿತ್ರ ಉತ್ಸವಾದಿಗಳನ್ನು ನೋಡಲು ಬಂದ ಆ ಪೂರ್ಣ ಗರ್ಭಿಣಿ ಬೆತ್ಲಹೆಮ್ ನಗರವನ್ನು ಸೇರಿದೊಡನೆಯ ಪ್ರಸವ ವೇದನೆ ಮೊದಲಾಗಿ ಆತುಮು ಪಟ್ಟಣದಲ್ಲಿ ಅಂದು ಇರುವುದಕ್ಕೆ ಹೆರುವುದಕ್ಕೆ ಎಲ್ಲಿಯೂ ಸ್ಥಳ ದೊರೆಯದೆ ಬೇಸಾಯದ ಪ್ರಾಣಿಗಳ ಕೊಟ್ಟಿಗೆಯೊಂದರಲ್ಲಿ ಪವಿತ್ರಾತ್ಮನನ್ನು ಆಕೆ ಹೆತ್ತದ್ದು. ಕ್ರಿಸ್ತನು ಈ ಭೂಮಿಯ ಮೇಲೆ ಜನಿಸಿದ ಆ ಸಮಯದಲ್ಲಿ ವ್ಯೋಮದಲ್ಲಿ ಅತಿ ಪ್ರಕಾಶದಿಂದ ಉದಿಸಿದ ನಕ್ಷತ್ರವೊಂದನ್ನು ಕಂಡು ನಿರೀಕ್ಷಿಸುತ್ತಿದ್ದ ಪ್ರವಾದಿ ಅವತರಿಸಿದನೆಂಬ ಸಂತೋಷದಿಂದ ನಕ್ಷತ್ರವಿದ್ದ ದಿಕ್ಕನ್ನೇ ಅನುಸರಿಸಿ ಬಂದಿದ್ದ ಪೂರ್ವ ದೇಶಗಳ 3 ಜ್ಞಾನಿಗಳಿಗೆ ತಾಯಿಮರಿಯಳು ಆ ಚಂದದ ಮಗುವನ್ನು ತೋರಿಸುತ್ತಿದ್ದುದು. 3ನೆಯ ಚಿತ್ರ ತಾಯಿಮರಿಯಳು ಪುಟ್ಟ ಕ್ರಿಸ್ತನನ್ನು ಕೈಯಲ್ಲಿ ಎತ್ತಿಕೊಂಡು ತಾಯ್ತನದ ತುಂಬು ವಾತ್ಸಲ್ಯ ಸಂತೋಷಗಳನ್ನು ಅನುಭವಿಸುತ್ತಿದ್ದುದು. ಹೀಗೆ 3 ಚಿತ್ರಗಳು ಮುಗಿದವು. ಚಿತ್ರಿತರಾಗಿದ್ದ ಆ ಪುಟ್ಟ ಕ್ರಿಸ್ತನ ಮುಖದಲ್ಲೂ ತಾಯಿಯಾದ ಮರಿಯಳ ಮುಖದಲ್ಲಿ ಅಪೂರ್ವ ತೇಜಸ್ಸು ಶಾಂತಿ ತುಂಬಿದ್ದವು. ದೇಹ ಭಾವದಲ್ಲೂ ಸಹಜತೆ ಪೂರ್ಣತೆ ಗಂಭೀರತೆಗಳು ಮೂಡಿದ್ದವು. ಆ ಚಿತ್ರಗಳನ್ನು ಕಂಡು ಸಂಘದವರು ಭಕ್ತಾದಿಗಳು ಇತರ ಜನರು ತಲೆದೂಗಿದರು. ತಮ್ಮ ಕಣ್ಣುಗಳು ಸಾರ್ಥಕವಾಯಿತೆಂದುಕೊಂಡರು. ಮೈಕೆಲ್ನ ಕಲಾಕುಶಲತೆಗಳನ್ನು ಮನಸಾರೆ ಹೊಗಳಿದರು. ಆ ಚಿತ್ರಗಳನ್ನು ಎಷ್ಟು ನೋಡಿದರೂ ಅವರಿಗೆ ತೃಪ್ತಿಯೇ ಇರಲಿಲ್ಲ. ಮೈಕೆಲ್ನು ಮುಂದೆ ಬರೆಯಬೇಕೆಂದಿದ್ದ 4ನೆಯ ಚಿತ್ರ ಕ್ರಿಸ್ತನ ಬಾಲ್ಯ. ಕ್ರಿಸ್ತನ ಬಾಲ್ಯ ಜೀವನದ 4-6 ಸನ್ನಿವೇಶಗಳನ್ನಾದರೂ ಚಿತ್ರಿಸಬೇಕೆಂಬ ಆಶೆ ಅವನಿಗೆ ಉಂಟಾಯಿತು. 4ನೆಯ ಚಿತ್ರಕ್ಕೆ ಮೊದಲಿಟ್ಟ. ಏಕೋ ಏನೋ, ಆ ಚತುರ ಕಲಾವಿದನಿಗೂ ತನ್ನ ಮನದಲ್ಲಿ ಮೂಡಿದ ಎಲ್ಲ ಭಾವಗಳನ್ನು ಆ ಪುಟ್ಟ ಕ್ರಿಸ್ತನ ಮುಖದಲ್ಲಿ ಬಿಂಬಿಸಲಾಗಲಿಲ್ಲ. ಮರಳಿ ಯತ್ನಿಸಿದ. ಈ ಸಲವೂ ಮನಸ್ಸಿಗೆ ಒಪ್ಪಿಗೆಯಾಗಲಿಲ್ಲ. ಕೈಗೆ ಮನಸ್ಸಿಗೆ 4 ದಿನ ವಿಶ್ರಾಂತಿ ಕೊಟ್ಟು ಪುನಃ ಮೊದಲಿಟ್ಟ. ಭಾವ ಪರಿಪೂರ್ಣತೆ ಚಿತ್ರದಲ್ಲಿ ಆಗಲೂ ಮೂಡಿ ಬರಲಿಲ್ಲ. ಮೈಕೆಲ್ ಖಿನ್ನನಾದ. ಏತಕ್ಕಾಗಿ ತನ್ನ ಕೈ ನಡೆಯಲಿಲ್ಲವೆಂದು ಅವನಿಗೆ ತಿಳಿಯಲಿಲ್ಲ. ಅರೆಬರೆ ಬರೆದಿದ್ದ ಚಿತ್ರಗಳನ್ನೇ ಸಂಘದವರು ಬಹು ಚೆನ್ನಾಗಿದೆ ಎಂದು ಒಪ್ಪಿದರೂ ಮೈಕೆಲ್ನ ಮನಸ್ಸಿಗೆ ಅದು ಸರ್ವತಾ ಒಪ್ಪಿಗೆಯಾಗಲಿಲ್ಲ. ಬರೆದಿದ್ದ ಅಪೂರ್ಣವಾದ ಆ ಚಿತ್ರಗಳನ್ನು ಅಳಿಸಿ ಹಾಕಿದ. ತಾನು ಅದುವರೆಗೂ ಕೆತ್ತಿದ್ದ ಶಿಲ್ಪಗಳು, ಬರೆದ ಚಿತ್ರಗಳು ಬಹುಮಟ್ಟಿಗೆ ವಯಸ್ಕರದು ಅಥವಾ
ವಯಸ್ಸಾದವರದೇ ಆಗಿದ್ದರಿಂದ ಕೋಮಲ ಮನಸ್ಸಿನ ಸೊಂಪಿನ ಬಾಲಕ ಬಾಲಕಿಯರ ರೂಪದಲ್ಲಿ ತನಗೆ ಅಭ್ಯಾಸ ಸಾಲದೆಂದು ತಾನೆಂದು ಅಂದುಕೊಂಡ. ಚಿತ್ರಕಲೆ ದೈವದತ್ತವಾಗಿಯೇ ಬಂದಿದ್ದ ಅವನಿಗೆ ಸಹ ಕೈ ಮುಂದೆ ಸಾಗಲಿಲ್ಲ. ತನ್ನ ಮನಸ್ಸಿನಲ್ಲಿ ಅಂಕುರಿಸಿದ್ದ ರೂಪುರೇಷೆಯ ಲಾವಣ್ಯಗಳನ್ನು ಉದಾತ್ತ ಭಾವಗಳನ್ನು ಹೊಂದಿರುವ ಬಾಲಕನೊಬ್ಬನು ರೂಪದರ್ಶಿಯಾಗಿ ಸಿಕ್ಕಿದರೆ ತಾನು ಸುಲಭವಾಗಿ ಜಾಗೃತಿಯಾಗಿ ಚಿತ್ರಗಳನ್ನು ಮುಂದುವರಿಸಬಹುದು ಎಂದೆಣಿಸಿ ಚಿತ್ರ ಕೆಲಸಗಳನ್ನು ಅಲ್ಲಿಗೆ ನಿಲ್ಲಿಸಿ ಅಂಥ ವ್ಯಕ್ತಿಯ ಅನ್ವೇಷಣಕ್ಕೆ ಮೈಕಲ್ ತೊಡಗಿದ. ಸಿಗುವುದು ಸಾಧ್ಯವೇ ಅಸಾಧ್ಯವೇ ಎಂಬ ಸಂಶಯಗಳು ಮೈಕಲ್ನಲ್ಲಿ ಉಂಟಾಗಲಿಲ್ಲ. ಈ ಸಕಲ ಲಕ್ಷಣಗಳನ್ನು ಮೂರ್ತಿವೆತ್ತ ಬಾಲಕನು ತನಗೆ ಸಿಗುವುದೆಲ್ಲಿ? ಅದಕ್ಕಾಗಿ ಹುಡುಕಬೇಕಲ್ಲ ಎಂಬ ಆಲೋಚನೆಯಲ್ಲಿ ಅಸಾಧ್ಯತೆಯ ಭಯ ತೋರಿದ್ದರೆ ಮೈಕಲ್ ಆಗ ಕರ್ತವ್ಯ ವಿಮುಖನಾಗುತ್ತಿದ್ದನೋ ಏನು? ಆದರೆ ಯಾವುದೊಂದು ಅಧೈರ್ಯವು ಆಶಾಭಂಗ ರೂಪವಾದ ಸಂದೇಹಗಳು ಆತನ ಮನಸ್ಸಿನಲ್ಲಿ ಉದ್ಭವಿಸಲಿಲ್ಲ. ಎಲ್ಲಿ ಸಂತೆಗಾದರೆ ಅಲ್ಲಿ, ಎಲ್ಲಿ ಜಾತ್ರೆಗಾದರೆ ಅಲ್ಲಿ, ಎಲ್ಲಿ ಸಂಘಟನೆಗಳಾದರೆ ಅಲ್ಲಿ, ಗಾಡಿಗಳ ನಿಲ್ದಾಣದಲ್ಲಿ, ಮಕ್ಕಳಾಟದ ಮೈದಾನಗಳಲ್ಲಿ, ಅಂಗಡಿ ಬೀದಿಗಳಲ್ಲಿ, ಹಣ್ಣು ಹಂಪಲು ಮಾರುವೆಡೆಯಲ್ಲಿ, ಅನಾಥ ಬಾಲಕಾಶ್ರಮದಲ್ಲಿ, ಶಿಶು ವಿಹಾರಗಳಲ್ಲಿ, ವಿದ್ಯಾಶಾಲೆಗಳಲ್ಲಿ, ಸರ್ಕಸ್, ಯಕ್ಷಿಣಿ, ದೊಂಬರಾಟ, ಗೊಂಬೆಯಾಟ, ಮೃಗ ಪಕ್ಷಿಗಳ ಪ್ರದರ್ಶನ ನಡೆಯುವ ಕಡೆಗಳಲ್ಲಿ, ಶ್ರೀಮಂತರ ರಾಜರಗಳ ಮನೆಗಳಲ್ಲಿ, ನಿಕೃಷ್ಟರ ನಿರ್ಭಾಗ್ಯರ ಗುಡಿಸಲುಗಳಲ್ಲಿ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಹುಡುಕಿ ಹುಡುಕಿ ಅಲೆದರೂ ಪ್ರಯೋಜನವಿಲ್ಲದಾಯಿತು. ಮೈಕಲ್ನ ಮನೋಭಾವದಲ್ಲಿ ನೆಲೆಸಿದ್ದ ಸಮಸ್ತ ಮಂಗಳ ರೂಪುರೇಷೆಗಳು ಒಬ್ಬ ಬಾಲಕನಲ್ಲೇ ಇರುವುದಾದರೂ ಹೇಗೆ? ಒಂದಿಲ್ಲೊಂದು ಕುಂದು ಕೊರತೆ ಕಂಡೇ ಬರುತ್ತಿತ್ತು. ಕೊಂಚವೇ ಕುಂದಿದ್ದರೂ ಮೈಕಲ್ಗೆ ಒಪ್ಪಿಗೆಯಾಗುತ್ತಲೇ ಇರಲಿಲ್ಲ. ಇಷ್ಟಾದರೂ ಅವನಲ್ಲಿ ಕರ್ತವ್ಯ ಪರಾಂಗುಖತೆ ಉಂಟಾಗಲಿಲ್ಲ. ಅಲೆದಲೆದು ಆಯಾಸದಿಂದ ಹೊತ್ತಿಗೆ ಸರಿಯಾಗಿ ಅನ್ನ ನಿದ್ರೆಗಳಿಲ್ಲದೆ ಅವನ ಮುಖ ಬಾಡಿತು. ಆರೋಗ್ಯ ಅದೇ ಕೆಟ್ಟಿತು. ದೇಹ ಕೃಶಿಸಿತು. ಊರು ಊರು ಸುತ್ತುತ್ತ ನಿಂತಡೆಯಲ್ಲಿ ಬಹಳ ದಿನಗಳಲ್ಲಿ ನಿಲ್ಲದೆ ಪಾದಾಚಾರಿಯಾಗಿಯೇ ಬಹುದೂರ ಗಮಿಸುತ್ತಿದ್ದ. ಅವನ ವಸ್ತ್ರಭೂಷಣಗಳು ಮಲಿನವಾಗಿ ಕ್ರಮಕ್ರಮೇಣ ಅವನು ಒಬ್ಬ ಭಿಕಾರಿಯ ರೂಪಕ್ಕೆ ಇಳಿದ. ಆಗ ಪರಿಚಿತರು ಅವನನ್ನು ಗುರುತಿಸಲಾರದಷ್ಟಾಯಿತು. ಅನೇಕ ಊರುಗಳಲ್ಲಿ ಇವನು ಯಾರು ಹುಚ್ಚನೆಂದು ಮಕ್ಕಳುಗಳನ್ನು ಹೆಚ್ಚಾಗಿ ನೋಡುತ್ತಿದ್ದರಿಂದ ಇವನು ಮಕ್ಕಳನ್ನು ಎತ್ತಿಕೊಂಡು ಹೋಗಿ ಅವುಗಳ ಮೈಮೇಲಿನ ಒಡವೆಗಳನ್ನು ಅಪಹರಿಸುವನೆಂದು ಜನರು ಆಡಿಕೊಳ್ಳುವುದಕ್ಕೆ ಮೊದಲಾಯಿತು. ಹೆಚ್ಚು ದಿನ ಒಂದೇ ಊರಿನಲ್ಲಿ ನಿಂತರೆ ತಾನು ಸಂಕಟಕ್ಕೆ ಈಡಾಗಬಹುದೆಂದು ಮೈಕಲ್ ಬೇಗ ಬೇಗ ಊರಿಂದೂರಿಗೆ ಹೋಗುತ್ತಿದ್ದ. ಅವನು ಹೋಗುತ್ತಿದ್ದ ಹಲವು ಊರುಗಳಲ್ಲಿ ಪರಿಚಿತರು ಸ್ನೇಹಿತರು ಇದ್ದರೂ ಮೈಕಲ್ ಅವರಲ್ಲಿಗೆ ಹೋಗುತ್ತಿರಲಿಲ್ಲ. ಪರಿಚಿತರಿಗೆ ಅವನ ಗುರುತು ಸಿಗದಷ್ಟು ಮಾರ್ಪಾಡಾಗಿ ಹೋಗಿದ್ದಿತ್ತು. ಮೈಕಲ್ನ ರೂಪವು, ಅವನ ಉಡುಗೆಯು, ರಾತ್ರಿ ಹಲವು ವೇಳೆಗಳಲ್ಲಿ ಮೈಕಲ್ನಿಗೆ ನಿದ್ದೆಯೇ ಬರುತ್ತಿರಲಿಲ್ಲ. ಬರಬರುತ್ತಾ ಅವನ ಮನಸ್ಸು ಯೋಚನೆಗೆ ತುತ್ತಾಗುತ್ತಾ ಬಂತು. ಕೊನೆಗೆ ನಾನು ಕೃತಕಾರ್ಯನಾಗುವೆನೋ ಇಲ್ಲವೋ ಎಂಬ ಸಂದೇಹವೂ ಹುಟ್ಟಿತು. ತಾನು ಪ್ರಾರಂಭಿಸಿದ ಚಿತ್ರಗಳು ಪೂರ್ಣವಾಗದೆ ಹಾಗೆ ಉಳಿದು ಬಿಡುವೋ ಏನೋ? ಹಾಗೊಂದು ವೇಳೆ ಆದದ್ದೇ ಆದರೆ ತನ್ನ ಜೀವಿತದ ನಂತರವೂ ನನಗೆ ಅಪಯಶಸ್ಸು ತಪ್ಪುವುದಿಲ್ಲವಲ್ಲ ಎಂಬ ಕೊರಗೂ ಮೈಕಲ್ನನ್ನು ಪೀಡಿಸುತ್ತಿತ್ತು. ಇನ್ನು ಹೀಗೆ ಅಲೆದಾಡುವುದು ವ್ಯರ್ಥ ಎಂದು ನಿಶ್ಚಯಿಸಿ ಇನ್ನೊಮ್ಮೆ ಆ ಚಿತ್ರಗಳನ್ನು ಪ್ರಾರಂಭಿಸಿ ಹೇಗಾದರೂ ತನ್ನ ಕೈ ಸಾಗಿದಷ್ಟು, ಮನಸ್ಸು ನಡೆಸಿದಷ್ಟು ಪೂರೈಸಬೇಕೆಂದು ನಿರ್ಧರಿಸಿ ಮೈಕಲ್ ಫ್ಲಾರೆನ್ಸ್ ನಗರದ ಹಾದಿದಾರಿಯನ್ನು ಹಿಡಿದ. ಆದರೆ ತಾನು ಸುತ್ತಿ ಬಂದ ಮಾರ್ಗದಲ್ಲಿ ಹಿಂದಿರುಗದೆ ಬೇರೆ ಊರುಗಳ ಮಾರ್ಗವಾಗಿ ಹೊರಟ. ದಾರಿಯಲ್ಲಿ ಪೀಸಾ ನಗರ ಸಿಕ್ಕಿತು. ಆ ನಗರದಲ್ಲಿ ಮೈಕಲ್ನ ಬಹು ಆಪ್ತ ಸ್ನೇಹಿತನೊಬ್ಬನು ಬಹುದಿನಗಳಿಂದಲೂ ವಾಸವಾಗಿದ್ದನು. ಅವನನ್ನು ಕಾಣದೆ ಹೋಗಲು ಮೈಕಲ್ಗೆ ಮನಸ್ಸಾಗಲಿಲ್ಲ. ಆತನು ವಾಸಿಸುತ್ತಿದ್ದ ಮನೆಯನ್ನು ವಿಚಾರಿಸಿಕೊಂಡು ಹೋಗಿ ತನ್ನ ಸ್ನೇಹಿತನನ್ನು ಕಂಡ. ಗುರುತು ಸಿಗಲಾರದಷ್ಟು ಕಂದಿ ಕುಂದಿದ್ದ ಮೈಕಲ್ನನ್ನು ಕಂಡು ಆ ಸ್ನೇಹಿತನಿಗೆ ಕಣ್ಣೀರು ಬಂದಿತು. ಐಶ್ವರ್ಯದ ಖನಿಯ ನಡುವೆ ಇರಬಹುದಾದ ಇವನಿಗೆ ಇದೇಕೆ ಇಂತಹ ಅವನತಿ ಉಂಟಾಯಿತೆಂದು ಆ ಸ್ನೇಹಿತ ಬೆಚ್ಚಿದ, ದುಃಖಪಟ್ಟ. ಮೈಕಲ್ನನ್ನು ತುಂಬು ಹೃದಯದಿಂದ ಉಪಚರಿಸಿ ತಳಮಳಗೊಂಡಿದ್ದ ಅವನ ಮನಸ್ಸಿಗೆ ಸ್ವಲ್ಪ ಶಾಂತಿಯನ್ನು ತಂದ. ಸ್ನಾನ ಊಟ ಆದ ಮೇಲೆ ಇಬ್ಬರು ಸಂತೋಷದಿಂದ ಮಾತನಾಡುತ್ತಾ ಕುಳಿತರು. ಹಿಂದಿನ ನೆನಪುಗಳು ಆಗಿ ಹೋಗಿದ್ದವರ ನೆಂಟರಿಷ್ಟರ ವಿಚಾರಗಳು ಮುಗಿದ ಮೇಲೆ ಮೈಕಲ್ನು ಸ್ನೇಹಿತನೊಡನೆ ತಾನು ಏತಕ್ಕಾಗಿ ಹಾಗೆ ಊರೂರು ಅಲೆಯುತ್ತಿರುವನೆಂಬ ವಿಷಯವನ್ನು ವಿವರಿಸಿದ. ಪೂರೈಸದಿರುವ ಚಿತ್ರಗಳನ್ನು ಹೇಗಾದರೂ ಪೂರೈಸಿ ಬಿಡಬೇಕೆಂಬ ನಿಶ್ಚಯದಿಂದ ತಾನು ಈಗ ಫ್ಲಾರೆನ್ಸ್ ನಗರಕ್ಕೆ ಹೋಗುತ್ತಿರುವೆನು ಎಂಬ ವಿಷಯವನ್ನು ತಿಳಿಸಿ, ಈ ಊರಿಗೆ ಬಂದ ಮೇಲೆ ನಿನ್ನನ್ನು ನೋಡದೆ ಹೋಗಲು ನನ್ನಿಂದಲೇ ಆಗಲೇ ಇಲ್ಲ. ಹಾಗೆ ಮಾಡಿದ್ದರೆ ನಾನು ವಿಶ್ವಾಸದ್ರೋಹಿಯೇ ಆಗುತ್ತಿದ್ದೆ. ಈಗ ನಿನ್ನನ್ನು, ನಿನ್ನ ಮಡದಿ ಮಕ್ಕಳನ್ನು, ನಿನ್ನ ಸಂತೋಷದ ಸಂಸಾರವನ್ನು ಕಂಡು ನನ್ನ ಮನಸ್ಸಿಗೆ ತುಂಬಾ ಆನಂದವಾಯಿತು. ನಿನ್ನ ಮನಸ್ಸು ಎಷ್ಟು ದೊಡ್ಡದು ಅಷ್ಟೇ ದೊಡ್ಡದಾದ ಅಂತಸ್ತಿನಲ್ಲಿ ದೇವನು ನಿನ್ನನ್ನು ಇಟ್ಟಿದ್ದಾನೆ. ನೀನು ಮಾಡಿರುವ, ಇನ್ನು ಮಾಡುತ್ತಿರುವ ದಾನ ಧರ್ಮಗಳು, ನಿನ್ನ ಇಹಪರಗಳು ಎರಡನ್ನೂ ಸುಗಮವಾಗಿ ಇಟ್ಟಿವೆ. ನೀನು ದೈವಭಕ್ತ, ಭಾಗ್ಯಶಾಲಿ ಎಂದು ಸಂತೋಷದಿಂದ ಸ್ನೇಹಿತನ ಜೀವನ ರೀತಿಯನ್ನು ಮೈಕಲ್ ಪ್ರಶಂಸಿಸಿದ. ಸ್ನೇಹಿತನು ಮೈಕಲ್ನನ್ನು ತನ್ನಲ್ಲಿಯೇ ಕೆಲವು ದಿನಗಳಾದರೂ ಈ ಅಲೆದಾಟದಿಂದ ಉಂಟಾಗಿರುವ ಆಸಾಯ ಕಳೆದು ಹೋಗುವವರೆಗಾದರೂ ಇರಲೇಬೇಕೆಂದು ಬಹಳ ಒತ್ತಾಯ ಮಾಡಿ ಒಪ್ಪಿಸಿದ. ಈ ವಿಶ್ರಾಂತಿ ಮೈಕಲ್ನಿಗೂ ಅಗತ್ಯವಾಗಿತ್ತು. ಹೇಗೋ ಸ್ವಲ್ಪ ಕಾಲ ನಿಂತೇ ಬಿಟ್ಟ.
ಸಹೋದರ ವಾತ್ಸಲ್ಯಕ್ಕಿಂತಲೂ ಹೆಚ್ಚಿನ ವಾತ್ಸಲ್ಯದಿಂದ, ಅನುಕೂಲಗಳಿಂದ, ಉಪಚಾರಗಳಿಂದ, ಆತ್ಮೀಯತೆಯನ್ನು ಅರಿತಿದ್ದ ಸ್ನೇಹಿತನ ಮಾತುಕತೆಗಳಿಂದ, ಮನೆಯಲ್ಲಿದ್ದ ಎಲ್ಲರ ಆದರ ವಿಶ್ವಾಸಗಳಿಂದ, ಸುಖ ಭೋಜನ ನಿಶ್ಚಿಂತೆಯನಿದ್ದೆ ಇವುಗಳಿಂದ ಉಂಟಾದ ಸಂತುಷ್ಟಿಯಿಂದಲೇ ಮೈಕೆಲ್ ಬೇಗನೆ ಪೂರ್ಣ ಆರೋಗ್ಯವನ್ನು ಪಡೆದ. ಇನ್ನೆರಡು ಮೂರು ದಿನಗಳಲ್ಲಿ ಪ್ರಯಾಣವನ್ನು ಮುಂದುವರಿಸಬೇಕೆಂಬ ಉದ್ದೇಶವನ್ನು ಮೈಕೆಲ್ ತನ್ನ ಸ್ನೇಹಿತನೊಡನೆ ಹೇಳಿಕೊಂಡ. ಮುಂದಿನ ಪ್ರಯಾಣಗಳಾದರೂ ಅನಾಯಾಸವಾಗಿರಲೆಂದು ಅದಕ್ಕೆ ಬೇಕಾದ ಎಲ್ಲ ಏರ್ಪಾಡುಗಳನ್ನು ಸ್ನೇಹಿತ ಈ ಮೊದಲೇ ಏರ್ಪಡಿಸಿದ್ದ. ಪ್ರಯಾಣಕ್ಕೆ ನಿಶ್ಚಿತವಾಗಿದ್ದ ದಿನದ ಹಿಂದಿನ ಸಂಜೆ ಸ್ನೇಹಿತರೊಬ್ಬರು ಇಬ್ಬರು ಬಯಲಲ್ಲಿ ತಿರುಗಾಡಿಕೊಂಡು ಬರಲು ಹೊರಟರು. ಹೊರಟ ಕ್ಷಣದಲ್ಲೇ ದೊಡ್ಡ ಮಳೆ ಬಂದಿತು. ಮಳೆ ನಿಲ್ಲುವವರೆಗೂ ಇಬ್ಬರು ಮನೆಯಲ್ಲಿಯೇ ಉಳಿದು ಅನಂತರ ಹೊರಹೊರಟರು. ಊರ ಹೊರಗಿನ ಸರೋವರದ ಕಡೆಗೆ ಈಗ ಅವರು ನಡೆದಿದ್ದರು. ಆಗತಾನೆ ಬಿದ್ದಿದ್ದ ಮಳೆಗೆ ನೀರು ಕಾಲುವೆಯಲ್ಲಿ ಸೇರಿ ರಭಸದಿಂದ ಹರಿದು ಹೋಗುತ್ತಿತ್ತು. ದೊಡ್ಡ ಕಾಲುವೆಯ ಮೇಲೊಂದು ಸೇತುವೆ ಇದ್ದಿತು. ವಿಕಾರಿ ಮಕ್ಕಳು ಕೆಲವರು ಆ ಸೇತುವೆಯ ಮೇಲೆ ನಿಂತು ಕೆಳಗೆ ಹರಿದು ಹೋಗುತ್ತಿದ್ದ ನೀರಿನ ಮೇಲೆ ಕಾಗದದ ದೋಣಿಗಳನ್ನು ತೇಲಿಬಿಟ್ಟು ಸ್ಪರ್ಧಿಸಿ ಆಟವಾಡುತ್ತಿದ್ದರು. ಸಂತೋಷದಿಂದ ಚಪ್ಪಾಳೆ ತಟ್ಟಿ ಕುಣಿಯುತ್ತಿದ್ದರು, ಕೂಗುತ್ತಿದ್ದರು. ಅವರ ವಿನೋದಗಳನ್ನು ನೋಡಿ ಮೈಕೆಲ್ಗೂ ಆತನ ಸ್ನೇಹಿತನಿಗೂ ತುಂಬಾ ಬಹು ಆನಂದವಾಯಿತು. ಮೈಕೆಲ್ ಸ್ನೇಹಿತರೊಡನೆ, ನೋಡು ಸ್ನೇಹಿತನೇ, ಈಗ ಇವರಿಗೆ ಇರುವ ಸುಖ ಪ್ರಪಂಚ ಬಹುಬೇಗನೆ ಮಾಯವಾಗಿ ಇನ್ನು ಮುಂದೆ ಇವರ ಜೀವನವೇ ಒಂದು ಘೋರ ದುಃಖ ಸಾಗರವಾಗುವುದಲ್ಲ. ಹಕ್ಕಿಗಳಂತೆ ನಲಿದಾಡುವ ಈ ಮಕ್ಕಳ ಈಗಿನ ಬದುಕು ಮುಂದಕ್ಕೆ ಬೆಳಕಿಗೆ ಅಂಜಿ ಬದುಕುವ ಗೂಬೆಯ ಬದುಕಿನಂತೆ ಆಗುವುದಲ್ಲ ಎಂದನು. ಅಷ್ಟರಲ್ಲಿ ಆ ಭಿಕಾರಿ ಹುಡುಗರಲ್ಲಿ ಒಬ್ಬ ಇವರಿದ್ದಲ್ಲಿಗೆ ಓಡಿ ಬಂದು, ಅಯ್ಯ, ನಿಮಗೆ ಈ ಕಾಗದದಿಂದ ದೋಣಿ ಮಾಡುವುದಕ್ಕೆ ಬರುತ್ತದೆಯೇ? ನನಗೊಂದು ದೋಣಿ ಮಾಡಿಕೊಡಿ, ನನಗೆ ಮಾಡಲು ಬಾರದು. ಅವರನ್ನು ಕೇಳಿದರೆ ನಕ್ಕು ಹಾಸ್ಯ ಮಾಡುತ್ತಾರೆ. ಈ ನೀರಿನಲ್ಲಿ ದೋಣಿ ಚೆನ್ನಾಗಿ ಓಡುತ್ತದೆ, ನನಗೆ ಒಂದು ದೊಡ್ಡ ದೋಣಿಯನ್ನೇ ಮಾಡಿಕೊಡಿ ಎಂದು ಕೇಳಿಕೊಂಡ. ಮೈಕೆಲ್ನ ಸ್ನೇಹಿತನು ಆ ಹುಡುಗನು ತಂದಿದ್ದ ಕಾಗದವನ್ನು ತೆಗೆದುಕೊಂಡು ಅದರಿಂದ ಒಂದು ದೋಣಿಯನ್ನು ಮಾಡಲು ಮೊದಲಿಟ್ಟಾಗ ಮೈಕೆಲ್ ಆ ಭಿಕಾರಿ ಹುಡುಗನನ್ನು ಕುತೂಹಲದಿಂದ ನೋಡಿದ. ಆ ಹುಡುಗ ಸೌಮ್ಯನು, ಅತಿಶಯ ಲಕ್ಷಣ ಸಂಪನ್ನನೂ ಆಗಿದ್ದ. ಧೂಳು ಕೊಳೆಯು ಆ ಸೌಂದರ್ಯಕ್ಕೆ ಒಂದು ಮುಖವಾಡವನ್ನು ಹಾಕಿತ್ತು. 15 ಶತಮಾನಗಳ ಹಿಂದೆ ಭೂಮಿಗೆ ಅವತರಿಸಿದ್ದ ಆ ಪವಿತ್ರಾತ್ಮ ವಿನಯದ ಶಿಶು ಯೇಸುವಿಗೆ ಇದ್ದಿರಬಹುದಾದ ವರ್ಚಸ್ಸು ರೂಪವು ಆ ಬಾಲಕನಲ್ಲಿ ಕೂಡಿಕೊಂಡಿದ್ದಂತೆ ಮೈಕೆಲ್ನಿಗೆ ಕಂಡುಬಂದಿತು. ತನಗೆ ಪರಮ ಆಪ್ತವಾಗಿದ್ದ ಒಂದು ವಸ್ತು ಕಳೆದು ಹೋಗಿ ಅದರಿಂದ ಸಹಿಸಲಾಗದ ನಿರಂತರ ದುಃಖವಾಗಿ ಕೆಲವು ಕಾಲಾನಂತರ ಅದೇ ವಸ್ತು ಆಕಸ್ಮಿಕವಾಗಿ ತಾನಾಗಿಯೇ ಕಾಣಿಸಿಕೊಂಡರೆ ಎಷ್ಟು ಸಂತೋಷವಾಗಬಹುದೋ ಅಷ್ಟೇ ಸಂತೋಷವಾಯಿತು. ಮೈಕೆಲ್ನಿಗೆ ಚತುರ ಶಿಲ್ಪಿಯಾದ ಅವನು 2 ನಿಮಿಷಗಳಲ್ಲಿ ತನ್ನ ಮನಸ್ಸು ಸೃಷ್ಟಿಸಿದ್ದ ಮೂರ್ತಿಯ ಆ ಬಾಲಕನಲ್ಲಿ ಜೀವಗೊಂಡಿರುವುದನ್ನು ಕಂಡುಕೊಂಡ. ಅಷ್ಟೇ ಅಲ್ಲ, ಆ ಬಾಲಕನ ಸೌಕುಮಾರ್ಯ ಅದಕ್ಕಿಂತ ಅತಿಶಯವಾಗಿಯೇ ಇದ್ದಿತು. ಮೈಕೆಲ್ ಆ ವೇಳೆಯಲ್ಲಿ ತನ್ನ ವಯಸ್ಸು, ಸ್ಥಳ, ಸಮಯ ಎಲ್ಲವನ್ನು ಮರೆತು ನಾವೆಲ್ಲರೂ ದೋಣಿಗಳನ್ನು ಮಾಡಿ ತೇಲಿ ಬಿಡುವ ಎಂದನು. ಅವನು ಸ್ನೇಹಿತನು ಸೇರಿ ಆಗ ಮಕ್ಕಳೊಡನೆ ತಾವು ಕಲಿತು ಆಡಿದರು. ಅವರೊಡನೆ ದೋಣಿಗಳನ್ನು ಮಾಡಿ ತೇಲಿಬಿಟ್ಟರು. ನನ್ನದು ಮುಂದೆ, ನಿನ್ನದು ಹಿಂದೆ ಎಂದು ಸ್ಪರ್ಧಿಸಿದರು. ನಕ್ಕರು, ಓ ಎಂದು ಕೂಗಾಡಿದರು. ಕೆಲವು ನಿಮಿಷಗಳ ಕಾಲ ಆ ದೊಡ್ಡ ಆತ್ಮಗಳೆರಡು ತಮ್ಮ ಈಗ ಜೀವಿತದಲ್ಲಿ ಮತ್ತೊಮ್ಮೆ ಬಾಲ್ಯಾವಸ್ಥೆಯ ಸಂತೋಷವನ್ನು, ಲೀಲೆಗಳನ್ನು ಅನುಭವಿಸಿದವು. ನೀನು ಅರಸುತ್ತಿದ್ದ ವಸ್ತು ಈಗ ತಾನಾಗಿಯೇ ನಿನ್ನ ಬಳಿಗೆ ಬಂತಲ್ಲವೇ ಎಂದು ಕೇಳಿದ ಸ್ನೇಹಿತ. ಆಗ ಅಲ್ಲಿ ಆಡುತ್ತಿದ್ದ ಮಕ್ಕಳೆಲ್ಲ ಭಿಕಾರಿ ಮಕ್ಕಳೇ. ಒಂದೆರಡು ಹೆಣ್ಣು ಮಕ್ಕಳು ಆ ಗುಂಪಿನಲ್ಲಿದ್ದವು. ಒಂದಕ್ಕಾದರೂ ಮೈ ತುಂಬ ಅರಿವೇ ಇಲ್ಲ. ಅರಕೋ ತೇಪೆಯೋ ಅಥವಾ ಯಾರೋ ದೊಡ್ಡವರು ಕಳೆದೆಸಿದ ಕೊಳಕು ಬಟ್ಟೆಯು ಅವರ ಮೈಗಳನ್ನು ವಿಕಾರವಾಗಿ ಅರೆಬತ್ತಲೆಯಾಗಿ ಮುಚ್ಚಿತ್ತು. ಮೈಯೆಲ್ಲ ಧೂಳು, ತಲೆಯ ತುಂಬ ಕೊಳೆ, ಎಡೆಕಟ್ಟಿದ ಕೂದಲು. ಈ ಮಕ್ಕಳು ಮೈ ತೊಳೆದೆ ತೊಳೆದೇ ಎಷ್ಟು ದಿನಗಳಾದಾವೋ ಎನಿಸುತ್ತಿತ್ತು. ಮೈಕೆಲ್ನು ಆ ಭಿಕಾರಿ ಹುಡುಗನನ್ನು ಮತ್ತು ಮತ್ತು ದೃಷ್ಟಿಸಿ ನೋಡಿದ. ನೋಡಿದ್ದಷ್ಟು ಅವನಿಗೆ ಹೆಚ್ಚಿನ ತೃಪ್ತಿಯೇ ಆಗುತ್ತಾ ಬಂದಿತು. ಏಕೆ ಇವನು ಹೀಗೆ ನೋಡುತ್ತಿದ್ದಾನೆಂದು ಆ ಮಕ್ಕಳು ಅಂಜಿದವು. ಇವರಿಬ್ಬರನ್ನು ಅಂಜಿಕೆಯಿಂದ ನೋಡಿದವು. ಆ ಕೆಲ ಮಕ್ಕಳು ದೂರ ದೂರ ಸರಿದವು. ಕೆಲವು ಓಡಿಯೇ ಹೋದವು. ಇನ್ನು ಕೆಲವು ಓಡಿ ಹೋಗುವುದರಲ್ಲಿ ಇದ್ದವು. ಕಾರ್ಯ ಸಾಧನೆಗೆ ದೈವ ಸಹಾಯವು ತಾನಾಗಿಯೇ ಒದಗಿ ಬಂದಿತು ಎನ್ನುವಂತೆ ಆಗ ಒಬ್ಬ ಹಣ್ಣು ಮಾರುವವನು ದ್ರಾಕ್ಷಿ ಸೇವು ಎಂದು ಕೂಗುತ್ತಾ ಒಂದು ಮಕ್ಕರಿಯ ತುಂಬ ಹಣ್ಣುಗಳನ್ನು ಜೋಡಿಸಿಟ್ಟುಕೊಂಡು ತಲೆಯ ಮೇಲೆ ಹೊತ್ತು ಅಲ್ಲಿಗೆ ಬಂದ. ಮಕ್ಕಳಿಗೆ ಹಣ್ಣೆಂದರೆ ಬಲು ಆಶೆ. ಮಕ್ಕಳಿರುವ ಕಡೆ 4-6 ಚಿಕ್ಕ ನಾಣ್ಯಗಳಷ್ಟು ವ್ಯಾಪಾರ ಆಗುವ ಸಂಭವವಿದೆ. ಮಕ್ಕಳು ಕೈಯಲ್ಲಿ ಇದ್ದ ಕಾಸಷ್ಟನ್ನು ಕೊಟ್ಟು ಅವನು ಕೊಟ್ಟಷ್ಟು ಹಣ್ಣನ್ನು ತೆಗೆದುಕೊಂಡು ತಿನ್ನುವು. ಆದರೆ ಈ ಮಕ್ಕಳ ಬಳಿ ಕಾಸಲ್ಲಿಂದ ಬರಬೇಕು. ಹಣ್ಣುಗಳನ್ನು ನೋಡಿ ಆ ಮಕ್ಕಳ ಕಣ್ಣುಗಳಲ್ಲಿ ಆಶೆ ತುಂಬಿತು, ಬಾಯಲ್ಲಿ ನೀರೂರಿತು. ಹಣ್ಣುಗಳನ್ನು ಹೊತ್ತು ಹೋಗುತ್ತಿದ್ದವನ ಕಡೆಗೆ, ಕೂಡೆಯಲ್ಲಿ ಸೊದೆಗೆರೆಯುತ್ತಿದ್ದ ಆ ಹಣ್ಣುಗಳ ಕಡೆಗೆ ಮಕ್ಕಳು ಆಶೆಯಿಂದ ನೋಡಿದವು. ಆ ನೋಟ ಮೈಕೆಲ್ನಿಗೂ ಅವನ ಸ್ನೇಹಿತನಿಗೂ ದುಃಖವನ್ನುಂಟು ಮಾಡಿತು. ಅಷ್ಟರಲ್ಲಿ ದೋಣಿಯನ್ನು ಮಾಡಿಕೊಡು ಎಂದು ಕೇಳಿದ ಮೈಕೆಲ್ನ ಮನೋಮೂರ್ತಿಯ ಬಿಂಬವಾದ ಆ ಬಾಲಕ ಹಣ್ಣಿದ್ದವನೆಡೆಗೆ ಓಡಿ ತನ್ನಲ್ಲಿದ್ದ ಒಂದೇ ಒಂದು ಬೆಳ್ಳಿಯ ಫ್ಲಾರಿನ್ ನಾಣ್ಯವನ್ನು ಅವನ ಕೈಯಲ್ಲಿಟ್ಟ.
ಹಣ್ಣು ಮಾರುವವನು ಮಕ್ಕರಿಯನ್ನು ಕೆಳಗಿಳಿಸಿ ಅದರೊಳಗಿಂದ ಒಂದು ದ್ರಾಕ್ಷಿಯ ಗೊಂಚಲನ್ನು ಒಂದು ದೊಡ್ಡ ಸೇಬು ಹಣ್ಣನ್ನು ಕೊಟ್ಟು, ನೀವು ಕೊಟ್ಟ ಹಣಕ್ಕೆ ಈ ಒಂದು ಗೊಂಚಲು ದ್ರಾಕ್ಷಿಯೂ ಬರುವುದಿಲ್ಲ, ಆದರೂ ನೀವೆಲ್ಲ ಸೇರಿ ತಿನ್ನಿರಿ ಎಂದು ಹೇಳಿ ಅಲ್ಲಿಯೇ ಸ್ವಲ್ಪ ಹೊತ್ತು ಮಕ್ಕಳನ್ನು ನೋಡುತ್ತಾ ಕುಳಿತ. ಹಣ್ಣು ಮಾರುವವನು ಹೃದಯವಿದ್ದವ, ಅವನಿಗೂ ಮಕ್ಕಳಿದ್ದಿರಬೇಕು. ಮಕ್ಕಳಿಲ್ಲದವನಿಗೆ ಆ ಹೃದಯವೆಲ್ಲಿಂದ ಬರಬೇಕು? ದೂರ ಹೋಗಿದ್ದ ಮಕ್ಕಳೆಲ್ಲ ಒಂದು ಕ್ಷಣದಲ್ಲಿ ಹಣ್ಣು ಕಂಡ ಬಾಲಕನ ಬಳಿ ಬಂದು ಮುತ್ತಿದವು. ನನಗೆ ನನಗೆ ಎಂದು ಕೂಗಾಡಿದವು. ಆ ಬಾಲಕನು ಗೊಂಚಲಿನ ಹಣ್ಣುಗಳನ್ನೆಲ್ಲ ಬಿಡಿಸಿ ತನಗೆ ತಿಳಿದಷ್ಟು ಮಟ್ಟಿಗೆ ಸರಿಯಾಗಿ ಎಲ್ಲರಿಗೂ ಹಂಚಿಕೊಟ್ಟ. ತಾನು ಒಂದು ಭಾಗವನ್ನು ಇಟ್ಟುಕೊಂಡ. ಸೇವು ಹಣ್ಣನ್ನು ಹಂಚಿಕೊಡುವುದು ಹೇಗೆ? ಅದನ್ನು ಭಾಗ ಮಾಡಲು ಅವನಲ್ಲಿ ಚಾಕುವಿರಲಿಲ್ಲ. ಹಣ್ಣು ಮಾರುವವನ ಬಳಿ ಇದ್ದಿರಬೇಕು. ಆದರೆ ಮಕ್ಕಳ ಆತರ ಬಹಳವಲ್ಲವೇ? ಅದಕ್ಕೆ ಆ ಬಾಲಕನೊಂದು ಉಪಾಯ ಹೇಳಿದ. ತಾನು ಹಣ್ಣನ್ನು ಹಿಡಿದುಕೊಳ್ಳುವೆನೆಂದು ಎಲ್ಲರೂ ಒಂದೊಂದೇ ಸಲ ಸ್ವಲ್ಪ ಸ್ವಲ್ಪವೇ ಕಚ್ಚಿಕೊಳ್ಳಬಹುದೆಂದು ಹೇಳಿ ಹಣ್ಣನ್ನು ಎತ್ತಿ ಹಿಡಿದ. ಎಲ್ಲರೂ ಒಂದೊಂದು ಸಾರಿ ಹಣ್ಣನ್ನು ಕಚ್ಚಿಕೊಂಡರು. ಕೆಲವರು ತುಂಟರು ಹೆಚ್ಚಾಗಿಯೇ ಕಚ್ಚಿಕೊಂಡರು. ಹೀಗಾಗಿ ಹಣ್ಣನ್ನು ಹಿಡಿದಿದ್ದ ಹುಡುಗನ ಕೈಯಲ್ಲಿ ಉಳಿದದ್ದು ನಡುವಿನ ದಿಂಡು ಮಾತ್ರ. ದೂರದಲ್ಲಿ 5 ವರ್ಷದ ಒಂದು ಹೆಣ್ಣು ಮಗು ಹಣ್ಣನ್ನು ಕಚ್ಚಿಕೊಳ್ಳಲು ನಾಚಿಕೆಯೂ ಭಯವೂ ಆಗಿ ಆಶೆಯಿಂದ ನೋಡುತ್ತಾ ನಿಂತಿತು. ಅದನ್ನು ನೋಡಿ ಬಾಲಕನಿಗೆ ಕರುಣೆ ಉಂಟಾಯಿತು. ಓ, ಇದನ್ನು ನೀನು ತೆಗೆದುಕೋ ಎಂದು ಅದನ್ನು ಅವಳಿಗೆ ಕೊಟ್ಟು ಬಿಟ್ಟ. ಹಂಚಿದವರಿಗೆ ಹಲ್ಲು ಬಾಯಿ ಎಂಬ ಗಾದೆ ಇಲ್ಲಿಗೆ ಸಾರ್ಥಕವಾಗಿದೆ. ತನಗೆ ಏನು ಉಳಿಯದೆ ಹೋದುದಕ್ಕಾಗಿ ಆ ಬಾಲಕನ ಮುಖದಲ್ಲಿ ನಿರಾಶೆಯಾಗಲಿ ದುಃಖವಾಗಲಿ ಕಾಣಲಿಲ್ಲ. ಮಿಕ್ಕ ಮಕ್ಕಳೆಲ್ಲ ಅವನಿಗೆ ಏನು ಉಳಿಯದುದನ್ನು ಕಂಡು ಚಪ್ಪಾಳೆ ತಟ್ಟಿ ನಕ್ಕವು. ಇದರಿಂದಲೂ ಆ ಬಾಲಕನ ಮನಸ್ಸಿಗೆ ನೋವೇ ಆಗದಿದ್ದನ್ನು ಕಂಡು ಮೈಕಲ್ ತನ್ನ ಸ್ನೇಹಿತನೊಡನೆ, ಈ ಬಾಲಕನು ಮಹಾನುಭಾವನೆಯ? ಈ ವಯಸ್ಸಿಗೆ ಈ ಉದಾತ್ತ ಭಾವವು, ಈ ಗಂಭೀರತೆಯು ತೀರ ವಿರಳ. ಆದರೆ ಆಶ್ಚರ್ಯ ಆಶ್ಚರ್ಯ, ಇವು ಕಲಿತು ಬಂದ ಗುಣಗಳಲ್ಲ, ಕಲಿತು ಬಂದವೂ ಅಲ್ಲ. ಈ ದೈವಿ ಭಾವಗಳು ಈ ಬಾಲಕನಲ್ಲಿ ಸಹಜವಾಗಿಯೇ ಇವೆ ಎನ್ನುತ್ತಾ ತನಗೆ ಉಂಟಾದ ಸಂತೋಷದಿಂದ ಕಣ್ಣೀರನ್ನು ಕರವಸ್ತ್ರದಿಂದ ಒರೆಸಿಕೊಂಡು ಆ ಹಣ್ಣು ಮಾರುವವನು ಇದ್ದೆಡೆಗೆ ಧಾವಿಸಿ ನಡೆದ. ಸ್ನೇಹಿತನು ಮೂಕನಂತೆ ಹಿಂಬಾಲಿಸಿದ. ಹಣ್ಣು ಮಾರುವವನು ಈ ದಯಾಳುಗಳು ಮಕ್ಕಳಿಗೆ ಹಣ್ಣನ್ನು ಕೊಂಡುಕೊಡುತ್ತಾರೆಂದು ತಿಳಿದುಕೊಂಡಿದ್ದನೋ ಏನೋ, ಅವರು ತನ್ನ ಕಡೆಗೆ ಬರುವುದನ್ನು ಕಂಡು ಅವನು ಒಂದು ಬಗೆಯ ತೃಪ್ತಿಯ ಸಂತೋಷದಿಂದ ಮುಗುಳುನಗೆ ನಕ್ಕ. ನನಗೆ ವ್ಯಾಪಾರವಾಯಿತಲ್ಲ ಎಂಬ ಉತ್ಸಾಹ ಮಾತ್ರವೇ ಅಲ್ಲ, ಮಕ್ಕಳಿಗೆ ಹಣ್ಣು ಸಿಕ್ಕಿ ಅದರಿಂದಾದ ಅವುಗಳಿಗಾಗುವ ಸಂತೋಷ ತನ್ನ ಆತ್ಮಕ್ಕೂ ತೃಪ್ತಿ ತರುತ್ತಿದ್ದುದರಿಂದ ತಾನಾಗಿಯೇ ಆ ಮಕ್ಕಳಿಗೆಲ್ಲ ಹಣ್ಣುಗಳನ್ನು ಕೊಡುವ ಸಾಂಪತ್ತಿಕ ಯೋಗ್ಯತೆ ತನಗೆ ಇಲ್ಲದಿದ್ದರೂ ಅವನು ದಿನದಿನವೂ ಸಂಜೆಯ ತನಕ ಹಣ್ಣುಗಳನ್ನು ಮಾರಿಯಾದ ಮೇಲೆ ಮನೆಗೆ ಹೋಗುವಾಗ ಇನ್ನು ನಾಳೆಗೆ ಇಟ್ಟರೆ ಕೆಡಬಹುದಾದ ಹಣ್ಣುಗಳನ್ನು ಬೀದಿಯ ಭಿಕಾರಿ ಮಕ್ಕಳಿಗೆ ತಾನಾಗಿ ಹಂಚಿಕೊಟ್ಟು ಹೋಗುತ್ತಿದ್ದ. ಈ ತೆರನಾದ ವೃತ್ತಿ ಅವನ ಜೀವನಕ್ಕೆ ಒಂದು ಸಂತೋಷವನ್ನು ತೃಪ್ತಿಯನ್ನು ಕೊಟ್ಟಿತ್ತು. ಮೇಲಾಗಿ ಮಕ್ಕಳಿಗೂ ಅವನಲ್ಲಿ ಸಲಿಗೆ ಹೆಚ್ಚುತ್ತಿತ್ತು. ಮೈಕಲ್ ಹಣ್ಣಿನವನೊಡನೆ ಇಲ್ಲಿರುವ ಎಲ್ಲಾ ಮಕ್ಕಳಿಗೂ ಒಂದೊಂದು ಆಲಿವ್, ಪೇರ್, ಸೇವು, ಒಂದೊಂದು ಗೊಂಚಲು ದ್ರಾಕ್ಷಿ ಹಂಚಿಕೊಡು, ಅದಕ್ಕೆ ಆಗುವ ಹಣ ನಾನು ಕೊಡುತ್ತೇನೆ ಎಂದ. ಬಹುಶಃ ಈ ಎಲ್ಲ ಮಕ್ಕಳ ಹೃದಯದ ಅಭಿಲಾಷೆಯೇ ಈ ಸುಂದರ ವಾತಾವರಣವನ್ನು ಕಲ್ಪಿಸಿ ಈ ದೊಡ್ಡವರ ಹೃದಯ ಭಾವವನ್ನು ಆ ಮಕ್ಕಳು ಅರಿತವೋ ಎಂಬಂತೆ ಮಕ್ಕಳೆಲ್ಲ ಹಣ್ಣು ಮಾರುವವನ ಬಳಿ ಓಡಿ ಓಡಿ ಬಂದವು. ಮೈಕಲ್, ಅವನ ಸ್ನೇಹಿತನು, ತಾನು ತಮ್ಮ ಕೈಯಾರೆ ಹಣ್ಣುಗಳನ್ನು ಮಕ್ಕಳಿಗೆ ತಾವೇ ಹಂಚಿದರು. ಕೆಲವು ಮಕ್ಕಳು ಹಣ್ಣುಗಳನ್ನು ಅಲ್ಲಿಯೇ ತಿಂದರು. ಇನ್ನು ಕೆಲವರು ಒಂದೆರಡನ್ನು ಮಾತ್ರ ತಿಂದು ಉಳಿದುದನ್ನು ತಾಯಿಯನ್ನು ನೆನಪಿಸಿಕೊಂಡು, ತಂದೆಯನ್ನು ನೆನಪಿಸಿಕೊಂಡು, ಹೊಡಗುಟ್ಟಿದವರು ನೆನಪಿಸಿಕೊಂಡು ಅವರಿಗೆ ಕೊಡಲೋಸುಗ ಇಟ್ಟುಕೊಂಡರು. ಹಿಂದೆ ಹಣ್ಣು ಹಂಚಿದ ಹುಡುಗನು ಒಂದೇ ಒಂದು ಹಣ್ಣನ್ನು ತಿಂದು ಮಿಕ್ಕುದನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡ. ಮೈಕಲ್ನು ಅದನ್ನು ಕಂಡು, ತಿನ್ನು ಮಗು, ಅದೆಲ್ಲವನ್ನು ನೀನೇ ತಿನ್ನು, ಹೋದ ಸಲ ನಿನಗೇನು ಉಳಿಯಲೇ ಇಲ್ಲವಲ್ಲ ಎಂದು ಆ ಭಿಕಾರಿ ಹುಡುಗನನ್ನು ಬಳಿಗೆ ಕರೆದ. ಆ ಹುಡುಗನು ಅಂಜಿಕೆಯಿಂದಲೇ ಮೈಕಲ್ನ ಹತ್ತಿರಕ್ಕೆ ಬಂದ. ಮೈಕಲ್ನ ಸೌಮ್ಯ ಮುಖವನ್ನು ಕಂಡು ಬಾಲಕನಿಗೆ ಸ್ವಲ್ಪ ಧೈರ್ಯವಾಯಿತು. ನಮ್ಮ ಬೀದಿಯ ಕೊನೆಯಲ್ಲಿ ಒಬ್ಬ ಕುರುಡು ಹುಡುಗಿ ಇದ್ದಾಳೆ, ಪಾಪ ಅವಳಿಗೆ ಯಾರೂ ಇಲ್ಲ, ಅವಳ ತಾಯಿಗೆ ಕಾಯಿಲೆ, ಅವರಿಗಾಗಿ 2 ಹಣ್ಣುಗಳನ್ನು ಇಟ್ಟುಕೊಂಡಿದ್ದೇನೆ ಎಂದ. ಆ ಮಾತು ಕೇಳಿ ಮೈಕಲ್ನ ಹೃದಯ ಉಕ್ಕೇರಿ ಬಂದಿತು. ಆನಂದಾಶ್ರು ಹೊರಹೊಮ್ಮಿತು. ಹುಡುಗನ ತಲೆಯನ್ನು ತಟ್ಟಿ ನೇವರಿಸಿ, ಇಷ್ಟು ಚಿಕ್ಕ ಮೈಯಲ್ಲಿ ಇಷ್ಟು ದೊಡ್ಡ ಹೃದಯವೇ ಎಂದು ಆಶ್ಚರ್ಯಪಟ್ಟ. ಮಗು, ನಿಮ್ಮ ಮನೆ ಇರುವುದೆಲ್ಲಿ ಎಂದು ಮೈಕಲ್ ಕೇಳಿದ. ಕೊಡಲು ಹಿಂದೆ ನಿಂತಿದ್ದ ಮಕ್ಕಳು, ನಾವು ಬಲ್ಲೆವು, ನಾವು ತೋರಿಸುತ್ತೇವೆ, ಬಹಳ ದೂರವೇನೂ ಇಲ್ಲ. ಹಾಗೋ ಅಲ್ಲಿ ಕಾಣುವ ಎತ್ತರವಾದ ಮರಗಳ ಹಿಂದಿನ ಸಾಲಿನಲ್ಲಿ ಅವರ ಮನೆ ಎಂದರು. ಅವರ ಹಿಂದೆ ನಿಂತಿದ್ದ ಸುಮಾರು 8-9 ವರ್ಷದ ಹುಡುಗಿಯೊಬ್ಬಳು, ಪಾಪ ಆರ್ನೆಸ್ಟೋಗೆ ತಂದೆ ತಾಯಿ ಯಾರೂ ಇಲ್ಲ, ಅಜ್ಜಿಯೊಬ್ಬಳು ಮಾತ್ರ ಇದ್ದಾಳೆ, ನಮ್ಮ ಮನೆಯ 3ನೇ ಮನೆಯೇ ಅವರಿರುವ ಮನೆ ಎಂದಳು. ತೋರಿಸುವೆ ಆ ಜಾಣಿ ಎಂದು ಮೈಕಲ್ ಕೇಳಿದ. ಹುಡುಗಿ ಹ್ಮ್ ಎಂದು ಹೊರಟೇ ಬಿಟ್ಟಳು. ಮೈಕಲ್ ಹುಡುಗನ ಭುಜದ ಮೇಲೆ ಕೈಯಿಟ್ಟುಕೊಂಡು ಹುಡುಗಿಯನ್ನು ಹಿಂಬಾಲಿಸಿದ. ಸ್ನೇಹಿತನು ಜೊತೆಗೆ ಹೆಜ್ಜೆ ಇಟ್ಟ. ಮಕ್ಕಳು ಹಿಂಬಾಲಿಸಿದರು.
ಪೀಸಾ ನಗರದ ಒಂದೆರಡು ದೊಡ್ಡ ಬಾಟೆಗಳನ್ನು ದಾಟಿ ಇಕ್ಕಟ್ಟಾದ ಒಂದು ಕಿರುಓಣಿಯನ್ನು ಹೊಕ್ಕಾಗ ಮೂಲೆಯ ಒಂದು ಕಡೆ ಭಿಕ್ಷದ ಕಾಸುಗಳಿಗಾಗಿ ತನ್ನ ಮುಂದೆ ಚಿಕ್ಕ ತಟ್ಟೆಯನ್ನು ಇಟ್ಟುಕೊಂಡು ಎರಡು ಕಣ್ಣು ಕುರುಡಾಗಿದ್ದ ಆರೇಳು ವರ್ಷದ ಹುಡುಗಿಯೊಬ್ಬಳು ಕುಳಿತಿದ್ದಾಳೆ. ಆರ್ನೆಸ್ಟೋ ಓಡಿ ಹೋಗಿ ಆ ಕುರುಡು ಹುಡುಗಿಯ ಕೈಯಲ್ಲಿ ತನ್ನ ಬಳಿಯಲ್ಲಿ ಇಟ್ಟುಕೊಂಡಿದ್ದ ಎರಡು ಹಣ್ಣುಗಳನ್ನು ದ್ರಾಕ್ಷಂಚಲನ್ನು ಕೊಟ್ಟ. ಆ ಹುಡುಗಿಯ ಕಿವಿಯಲ್ಲಿ ಏನೋ ಪಿಸು ಪಿಸು ಎಂದು ಮಾತನಾಡುತ್ತಿದ್ದಾಗ ಆ ಹುಡುಗಿ ನಕ್ಕಳು. ಕಣ್ಣುಗಳಿಲ್ಲದ ಆ ಮುಖದ ತುಂಬು ಸಂತೋಷದ ನಗು ಮೈಕಲ್ನ ಕರುಳನ್ನು ಹಿಂಡಿತು. ತನ್ನ ಜೇಬಿನಿಂದ ಒಂದು ದೊಡ್ಡ ಬೆಳ್ಳಿಯ ಡಾಕೆಟ್ ಅನ್ನು ಮೈಕಲ್ ಆರ್ನೆಸ್ಟೋನ ಕೈಯಲ್ಲಿಟ್ಟು ಇದನ್ನು ಅವಳ ತಾಯಿಗೆ ಕೊಡುವಂತೆ ಹೇಳಿ ಕೊಟ್ಟು ಬಾ ಎಂದ. ಆರ್ನೆಸ್ಟೋ ಹಾಗೆ ಮಾಡಿದ. ಕುರುಡು ಹುಡುಗಿ ಆನಂದ ಪುಳಕಿತಳಾಗಿ, ಅಯ್ಯ ನಿಮ್ಮ ಧರ್ಮ ನಿಮ್ಮನ್ನು ಸದಾ ಕಾಯಲಿ, ಅಯ್ಯ ನಿಮ್ಮ ಹೆಸರೇನು ಎಂದು ಕೂಗಿದಳು. ಮೈಕಲ್ನು, ನನ್ನ ಹೆಸರು ಮೈಕಲ್, ನಾನು ಆರ್ನೆಸ್ಟೋನ ಚಿಕ್ಕಪ್ಪ ಎಂದನು. ಸೈಂಟ್ ಮೈಕಲ್ ನಿಮ್ಮನ್ನು ಚೆನ್ನಾಗಿ ಆಶೀರ್ವದಿಸಲಿ ಎಂದು ಕುರುಡು ಹುಡುಗಿ ಪುನಃ ಕೂಗಿದಳು. ಆಗ ಸಂಜೆಯಾಗುತ್ತಾ ಬಂತು. ಆರ್ನೆಸ್ಟೋನ ಸಹೃದಯತೆ, ಹಣ್ಣು ಮಾರುವವನ ಅಂತಃಕರಣ, ಆ ಕುರುಡು ಹುಡುಗಿಯ ಕಲ್ಲನ್ನು ಕರಗಿಸಬಲ್ಲ ನಗು, ಸೋದೆಗೆರೆಯುವ ಅವಳ ಮಾತುಗಳು, ಅವಳು ತನ್ನ ಮೇಲೆ ಸೈಂಟ್ ಮೈಕೆಲ್ನ ಆಶೀರ್ವಾದವನ್ನು ಕರೆದುದು, ಆ ದಿನ ಮಧ್ಯಾಹ್ನ ತತ್ಪರ ಆದ ಎಲ್ಲ ಸನ್ನಿವೇಶಗಳು ಮೈಕಲ್ನ ಮನಸ್ಸಿನ ಮೇಲೆ ಒಂದು ಆನಂದದ ವಿಸ್ಮಯದ ಪರಿಣಾಮವನ್ನು ಉಂಟು ಮಾಡಿದ್ದವು. ದೇವರು ನಿನ್ನನ್ನು ನಿನ್ನವರನ್ನು ಕರುಣಿಸಲಿ ಉದ್ಧರಿಸಲಿ ಎಂದು ಆ ಕುರುಡು ಹುಡುಗಿಯನ್ನು ಹರಸಿದ. ಹತ್ತಾರು ಹೆಜ್ಜೆ ಇಟ್ಟು ಮೇಲೆ ದಾರಿ ತೋರಿಸುತ್ತಾ ನಡೆದ ಹುಡುಗಿ ಒಂದು ಮುರುಕುಲ ಮನೆಯನ್ನು ಮುಂದೆ ನಿಂತು ಇದೇ ಆರ್ನೆಸ್ಟೋನ ಮನೆ ಎಂದು ಹೇಳಿ ಕದವನ್ನು ತಟ್ಟಿ ಅಜ್ಜಿ ಅಜ್ಜಿ ಎಂದು ಗಟ್ಟಿಯಾಗಿ ಕೂಗಿದಳು. ಒಳಗಿನಿಂದ ಮುದುಕಿಯೊಬ್ಬಳು ಬಂದೇ ಬಂದೇ ಎನ್ನುತ್ತಾ ಬಾಗಿಲು ತೆರೆದು ಮನೆಯ ಮುಂದೆ ನೆರೆದಿದ್ದ ಗುಂಪನ್ನು ಕಂಡು ಚಕಿತಳಾಗಿ ಆವಕ್ಕಾಗಿ ಕಣ್ಣುಗಳನ್ನು ದೊಡ್ಡದಾಗಿ ಬಿಡುತ್ತಾ ಆ ಗುಂಪಿನಲ್ಲಿ ಮೈಕಲ್ನ ಬಳಿ ನಿಂತಿದ್ದ ಆರ್ನೆಸ್ಟೋವನ್ನು ಕಂಡಳು. ಆರ್ನೆಸ್ಟೋ ಅಜ್ಜಿಯ ಬಳಿಗೆ ಓಡಿ ಬಂದ. ಮುದುಕಿಯು ಏನು ಅನ್ಯಾಯವಾಯಿತೋ, ಅನಾಹುತವೋ ನಡೆದಿರಬೇಕು ಎಂದು ಭಯಪಟ್ಟಳು. ಮನೆಯನ್ನು ತೋರಲು ಬಂದಿದ್ದ ಹುಡುಗಿ ಅಜ್ಜಿ ಅಜ್ಜಿ ಆರ್ನೆಸ್ಟೋನ ಚಿಕ್ಕಪ್ಪ ಬಂದಿದ್ದಾರೆ ನೋಡು ಎಂದು ಮೈಕಲ್ನ ಕಡೆಗೆ ತೋರಿಸಿ ನಮಗೆಲ್ಲ ಬಹಳ ಹಣ್ಣುಗಳನ್ನು ಕೊಡಿಸಿಕೊಟ್ಟರು ಅಲ್ಲವೇ ಆರ್ನೆಸ್ಟೋ ಎಂದು ಆರ್ನೆಸ್ಟೋ ಕುರಿತು ಸಂಬೋಧಿಸಿ ಅಜ್ಜಿ ಆರ್ನೆಸ್ಟೋನ ಚಿಕ್ಕಪ್ಪ ಬಲು ಒಳ್ಳೆಯವರು, ಅವರಲ್ಲಿ ಬಹಳ ಹಣವಿದೆ ಎಂದಳು. ಮುದುಕಿಯ ದಿಗ್ಭ್ರಮೆ ಇನ್ನೂ ಹೆಚ್ಚಿತು. ಕಕ್ಕು ಬಿಕ್ಕಾದಳು. ಏನು ಮಾಡಬೇಕು, ಏನು ಹೇಳಬೇಕು ಎಂದು ಅವಳಿಗೆ ತೋಚಲಿಲ್ಲ. ಆರ್ನೆಸ್ಟೋನ ಚಿಕ್ಕಪ್ಪ ಯಾರು, ನಾನರಿಯದವರು ಎಂದುಕೊಳ್ಳುತ್ತಾ ಒಂದು ಕ್ಷಣ ಸ್ತಬ್ಧಳಾಗಿ ನಿಂತಳು. ಲೌಕಿಕವನ್ನು ಅರಿತಿದ್ದವಳಾದ್ದರಿಂದ ಮನಸ್ಸನ್ನು ಬೇಗನೆ ಸ್ವಾಧೀನಕ್ಕೆ ತಂದುಕೊಂಡು ಅಸನ್ಮುಖಿಯಾಗಿ ದೇವರೇ ತಮ್ಮನ್ನು ಇಲ್ಲಿಗೆ ಕರೆ ತಂದಿರಬೇಕು, ನಮ್ಮ ಪುಣ್ಯ ನಮ್ಮ ಭಾಗ್ಯ, ಒಳಕ್ಕೆ ದಯ ಮಾಡಬೇಕು ಎಂದು ಆರ್ನೆಸ್ಟೋನ ಚಿಕ್ಕಪ್ಪ ನನ್ನನ್ನು ಸಂಬೋಧಿಸಿ ಹೇಳಿ ಅನಂತರ ಆತನ ಸ್ನೇಹಿತನ ಕಡೆಗೆ ತಿರುಗಿ ತಾವು ದಯ ಮಾಡಬೇಕು ಎಂದು ಹೇಳಿ ಅರ್ಧ ತೆರೆದಿದ್ದ ಬಾಗಿಲನ್ನು ಪೂರ್ತಿಯಾಗಿ ತೆರೆದು ಮುದುಕಿಯಾಗಿದ್ದರೂ ಸ್ತ್ರೀಯರಿಗೆ ಸಹಜವಾದ ರೀತಿಯಲ್ಲಿ ಹುಟ್ಟಿದ್ದ ಬಟ್ಟೆಯನ್ನು ಸರಿಪಡಿಸಿಕೊಂಡು ಕೆದರಿದ ಕೂದಲನ್ನು ನೇವರಿಸಿಕೊಂಡು ನಮ್ರತೆಯಿಂದ ವಿನಯದಿಂದ ಆರ್ನೆಸ್ಟೋಗೆ ಒಬ್ಬ ಚಿಕ್ಕ ಇರುವರೆಂದೆ ನನಗೆ ಇದುವರೆಗೂ ತಿಳಿದೇ ಇರಲಿಲ್ಲವಲ್ಲ ಎಂದ ಅಂದೇ ಬಿಟ್ಟಳು. ಮೈಕಲ್ ಅಲ್ಲಿ ನೆರೆದಿದ್ದ ಮಕ್ಕಳನ್ನು ಕುರಿತು ಇನ್ನು ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿರಿ, ಹೀಗೋ ಜಾಣೆ ನಿನಗೆ ಇನಾಮು ಎಂದು ತನ್ನನ್ನು ಕರೆದುಕೊಂಡು ಬಂದ ಹುಡುಗಿಯ ಕೈಯಲ್ಲಿ ಒಂದು ಬೆಳ್ಳಿಯ ನಾಣ್ಯವನ್ನಿಟ್ಟು ತನ್ನ ಸ್ನೇಹಿತನ ಕಡೆಗೆ ನೋಡಿ ಈಕೆಗೆ ನನ್ನ ಪರಿಚಯ ಮಾಡಿಕೊಡು ಎನ್ನುತ್ತಾ ಸ್ನೇಹಿತನೊಡಗೂಡಿ ಮುದುಕಿಯನ್ನು ಆರ್ನೆಸ್ಟೋವನ್ನು ಹಿಂಬಾಲಿಸಿ ಬಡತನದ ಸಕಲ ಸೌಭಾಗ್ಯವನ್ನು ಮೆರೆಸುತ್ತಿದ್ದ ಆ ಮನೆಯ ಹೊಸ್ತಿಲನ್ನು ದಾಟಿ ಒಳಕ್ಕೆ ಹೋದನು. ಇನ್ನು ಮುಂದಿನ ಭಾಗವನ್ನು ಮುಂದಿನ ಬಾನು ಹೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿ ವಸವಿ ಸಾಹಿತ್ಯ ಕಲಾವಿದರಿಗೆ ಸುಳ್ಯ.